नमस्कार ईदीन डॉट कॉम के स्वागत नानु शेम पवित्र मुनिरत्न आरआर नगर शासक जनप्रतिनिधि अंत बदलु काम पिशाची अधिकार दाही अंत करिबहुदु दिन दिन के मुनिरत्न विकृति होरबरता इदे निन्ने ताने सुद्दिगोष्ठी नडेसि संतस्तेयोब्बरु मातादिदारे मुनिरत्नन एल्ला कर्मकांडगळ बग्गे बिच्चिट्टिदारे आ महिळे एनेल्ला हेळिदारे अन्नोदन्न नोड्ता होगोण बन्नि 2020 मुनिरत्न अवरु ननगे परिचय आग्तारे सर ನಾನು ಸ್ಥಳೀಯ ಕಾರ್ಪೊರೇಟರಾದ ಮಮತಾ ವಾಸುದೇವ್ ಅವ್ರಿಗೆ ಒಂದು 5,000 ಮಾಸ್ಕ್ನ ವಿತರಣೆ ಮಾಡೋಕ್ಕೆ ಅಂತ ಕೊಟ್ಟಿರ್ತೀನಿ ಆ ಟೈಮಲ್ಲಿ ಅದನ್ನು ಮನಗಂಡಂಥ ಮುನಿರತ್ನಮ್ಮ ಅವರು ಬಂದು ನನ್ನನ್ನು ಭೇಟಿಯಾಗಿ ಹೇಳಿ ಅಂತ ಹೇಳಿ ನನಗೆ ಒಂದು ಕಾಲ್ ಮಾಡ್ತಾರೆ ಅದಾಗಿ ಒಂದು ಸ್ವಲ್ಪ ದಿನ ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ ಸರಿ ಆಯಿತು ನಾನು ನಿಮ್ಮ ಕಡೆಯಿಂದ ಒಂದು ಸಹಾಯ ನಿರೀಕ್ಷೆ ಮಾಡ್ತೀನಿ ಸಮಯ ಬಂದಾಗ ತಿಳಿಸ್ತೀನಿ ಅಂತ ಹೇಳಿ ಅಲ್ಲಿ ನಮ್ಮಿಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಫೀಡ್ ಮಾಡಿಕೊಂಡು ಹೋಗ್ತಾರೆ ಸರ್ ಎಮ್ ಎಲ್ ಎ ಮುನಿರತ್ನಮ್ಮ ಅವರು ಸರ್ ಹಾಂ ಸರ್ ಅದಾದಮೇಲೆ ಮೆಸೇಜಸ್ ಕಾಲ್ಸ್ ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಿರ್ತಾರೆ ಕೆಲವೊಮ್ಮೆ ನಾನು ವಿಡಿಯೋ ಕಾಲ್ ಅಥವಾ ಏನಾದರೂ ರಿಸೀವ್ ಮಾಡದೇ ಇದ್ದಾಗ ತುಂಬ ಇದಾಗಿ ಕೇಳ್ತಿರ್ತಾರೆ ರಿಸೀವ್ ಮಾಡು ಅಂತ ನಾನು ರಿಸೀವ್ ಮಾಡ್ತಿರಲ್ಲ ಒಂದಿನ ನನಗೆ ಗೋಡೌನ್ ಹತ್ರ ಬರೋಕ್ಕೆ ಹೇಳ್ತಾರೆ ಮುನಿರತ್ನಮ್ಮ ಅವರು ನಾನು ಹೋಗಿರ್ತೀನಿ ಆಗ ತುಂಬ ಜನ ಇರ್ತಾರೆ ಗೋಡೌನಲ್ಲಿ ನನ್ನನ್ನು ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ತಗೊಳ್ಳೋಕ್ಕೆ ಅಂತ ಬರ್ತಾರೆ ನನಗೆ ದೂರ ತಳ್ತೀನಿ ಏನು ಮಾಡ್ತಿದ್ದೀರಾ ಸರ್ ನೀವು ನನ್ನ ತಂದೆ ಸಮಾನ ಅಂತ ಹೇಳಿದಾಗ ಅಲ್ಲೇ ಇದ್ದಂಥ ಒಂದು ದಿವಾನ ಕೊಟ್ಟ ಮೇಲೆ ನನ್ನ ಕೂರಿಸ್ಕೊಂಡು ನೀನು ಬರೀ ಒಬ್ಬ ಎಮ್ ಎಲ್ ಎ ಆಗಿ ನನ್ನ ನೋಡ್ತಿದ್ಯಾ ಇದಕ್ಕೂ ಮುಂಚೆ ನಾನೊಬ್ಬ ಕಾಂಟ್ರಾಕ್ಟ್ರು ನನ್ನ ಅಳಿಯ ಐ ಪಿ ಎಸ್ ಋಷಿ ಅಂತ ಮೇಲಾಗಿ ನನ್ನ ತಮ್ಮ ಕೊರಂಗು ಅವ್ರ ಬೆಂಬಲಿಗರೆಲ್ಲ ನನ್ನವರೇನೇ ನೀನು ನನಗೀಗ ಸಹಕರಿಸಿಲ್ಲ ಅಂದರೆ ನೀನು ಇಲ್ಲಿಂದ ಕೆಳಗಡೆ ಹೆಂಗೆ ಹೋಗ್ತೀಯಾ ಹೋಗು ಏನು ಬೇಕಾದರೂ ನನ್ನ ಬೆಂಬಲಿಗರಿಗೂ ನನಗೋಸ್ಕರ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಎದುರಿಸಿ ಅಲ್ಲೇ ಇದ್ದಂಥ ದಿವ್ಯಾನ ಮೇಲೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾರೆ ಸರ್ ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್ ಪ್ರಕರಣ ಎದುರಿಸ್ತಾ ಇರುವಂತಹ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈ ಪ್ರಕರಣದ ಸಂತ್ರಸ್ತೆ ಸುದ್ದಿಗೋಷ್ಠಿ ನಡೆಸಿ ಸ್ಫೋಟಕ ಅಂಶಗಳನ್ನು ಬಹಿರಂಗ ಮಾಡಿದ್ದಾರೆ ಈ ಸಂಬಂಧ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವಂತಹ ಸಂತ್ರಸ್ತ ಮಹಿಳೆ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ಮುನಿರತ್ನ ಸಚಿವರಾಗಿದ್ದಾಗ ಏನೆಲ್ಲ ಕೃತ್ಯಗಳನ್ನು ಮಾಡಿದ್ದಾರೆ ಅನ್ನೋದರ ಕುರಿತು ಸಂತ್ರಸ್ತ ಮಹಿಳೆ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಫೋಟೋಗಳನ್ನು ಸಹ ಸಾಕ್ಷಿಯಾಗಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳೆ ಮುನಿರತ್ನ ಮಾಜಿ ಮುಖ್ಯಮಂತ್ರಿಗಳೊಬ್ಬರನ್ನ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಮುನಿರತ್ನ ಬಳಿ ಮಾಜಿ ಮುಖ್ಯಮಂತ್ರಿಗಳ ವಿಡಿಯೋ ಕೂಡ ಇದೆ ಆ ವಿಡಿಯೋವನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿನೇ ಮುನಿರತ್ನ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿರೋದು ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಸಂತ್ರಸ್ತ ಮಹಿಳೆ ಜೊತೆ ವಕೀಲರಾದ ಸಿದ್ದರಾಜು ಸಹ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಮಹಿಳೆ ಆರ್ಆರ್ ನಗರ ಶಾಸಕ ಮುನಿರತ್ನ ಮಾಡಿದ ಕೃತ್ಯಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇನೆ 2020 ಮುನಿರತ್ನ ನನಗೆ ಪರಿಚಯ ಆಗಿದ್ರು ಅನಂತರ ಮೆಸೇಜ್ ಕಾಲ್ ವಿಡಿಯೋ ಕಾಲ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡು ಅಂತ ಒತ್ತಾಯ ಮಾಡ್ತಾ ಇದ್ರು ಮನೆಯ ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗಿ ತಬ್ಕೊಳ್ತಾರೆ ನೀವು ನನ್ನ ತಂದೆ ಸಮಾನ ಎಂದಾಗ ನಾನು ಕೇವಲ ಶಾಸಕ ಅಲ್ಲ ನಿನಗೆ ಕೆಳಗೆ ಹೇಗೆ ಹೋಗ್ತೀಯಾ ಅಂತ ನೋಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ರು ಅಲ್ಲಿಯೇ ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಎಷ್ಟೇ ವಿರೋಧಿಸಿದ್ರು ಕೂಡ ಕೇಳಲಿಲ್ಲ ನನಗೆ ಆಗ ದೂರು ಕೊಡೋಕ್ಕೆ ಭಯ ಇತ್ತು ಇದೀಗ ಚೆಲುವ ರಾಜ್ಯ ದೂರು ಕೊಟ್ಟ ಕಾರಣ ನಾನು ಕೂಡ ಇದೀಗ ದೂರು ಕೊಟ್ಟೆ ಅಂತ ಮಹಿಳೆ ಹೇಳಿದ್ದಾರೆ ನನ್ನನ್ನು ಮುನಿರತ್ನ ವಿಡಿಯೋ ತೋರಿಸಿ ಹೆದರಿಸಿದ್ರು ಅವರ ಫೇಸನ್ನು ಬ್ಲರ್ ಮಾಡಿ ನನ್ನ ಫೇಸ್ ಇರುವಂಥ ವಿಡಿಯೋ ತೋರಿಸಿ ಹೆದರಿಸಿದ್ರು ಕಾರ್ಪೊರೇಟರ್ ವಾಸುದೇವ್ ವಿರುದ್ಧ ವಿಡಿಯೋ ಮಾಡೋಕ್ಕೆ ಹೇಳಿದರು ಅದನ್ನು ನಾನು ಮಾಡಲ್ಲ ಅಂತ ಹೇಳಿದೆ ಮುನಿರತ್ನ ಅವರೇ ನನಗೆ ಫೋನ್ ಕೊಟ್ಟು ಕಳಿಸ್ತಿದ್ರು ಬಳಿಕ ಸಂಬಂಧಿತ ಸುಧಾಕರ್ ಫೋನನ್ನು ತೆಗೆದುಕೊಳ್ತಾ ಇದ್ರು ಹೀಗೆ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾರೆ ಮುನಿರತ್ನ ಕೊಟ್ಟ ಮೊಬೈಲ್ ವಿಡಿಯೋವನ್ನು ನಾನು ಸೇವ್ ಮಾಡಿಕೊಂಡಿದ್ದೇನೆ ಎಲ್ಲೂ ಕೂಡ ನಮ್ಮ ವೈಯಕ್ತಿಕ ಮೊಬೈಲ್ ಬಳಸೋಕೆ ಬಿಡ್ತಾ ಇರಲಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ ಇನ್ನು ಇದೇ ವೇಳೆ ನಾನು ಉಳಿತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿರೋ ಸಂತ್ರಸ್ತ ಮಹಿಳೆ ನನಗೆ ಮುನಿರತ್ನರಿಂದ ಜೀವ ಭಯ ಇದೆ SIT ತನಿಖೆ ಇರೋದ್ರಿಂದ ಹೆಚ್ಚಿನ ಮಾಹಿತಿ ನನಗೆ ಹೇಳಲಿಕ್ಕಾಗೋದಿಲ್ಲ ಮುನಿರತ್ನ ಮಾಜಿ CMಗೆ ಟಾರ್ಚರ್ ಕೂಡ ಕೊಟ್ಟಿದ್ದಾರೆ ಟಾರ್ಚರ್ ಕೊಟ್ಟು ಸಚಿವ ಸ್ಥಾನವನ್ನು ಪಡೆದಿದ್ದಾರೆ ಮಾಜಿ CMಗೆ ಕೊಡಬಾರದ ಕಿರುಕುಳವನ್ನು ಮುನಿರತ್ನ ಕೊಟ್ಟಿದ್ದಾರೆ ಕೇವಲ ಒಬ್ಬ ಮಾಜಿ CM ಮಾತ್ರ ಅಲ್ಲ ಹಲವಾರು ಮಾಜಿ CMಗಳ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಈ ಕುರಿತು ಸಾಕ್ಷ್ಯಾಧಾರಗಳಿದೆ ಸರ್ಕಾರ ರಕ್ಷಣೆ ನೀಡಿದರೆ ಮುಂದೆ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಮಹಿಳೆ ಹೇಳಿದ್ದಾರೆ ಸುಧಾಕರ್ ಈಗ ನಾನೇನು ಫೋಟೋ ತೋರಿಸಿದೆ ಅಲ್ಲ ಸರ್ ಅವ್ರು ಬಂದ್ಬಿಟ್ಟು ಮುನಿರತ್ನಮ್ಮ ಅವರ ಕಸಿನ್ ಸುಧಾಕರ್ ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬಿಟ್ಟು ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿಸಿ ಸರ್ ಅವ್ರು ಬಂದು ಹುಡ್ಕೊಂಡು ಬಂದು ನನ್ನ ಹತ್ರ ಮಾಡಿಸ್ಕೊಂಡಿದ್ರೆ ಹೊರತು ನಾನು ಯಾರನ್ನೂ ಹೋಗಿ ಅಪ್ರೋಚ್ ಮಾಡಿರಲಿಲ್ಲ ಸರ್ ನನಗೆ SIT ಏನೂ ಈ ಥರ ಹೇಳಬೇಕು ಅಂದರೆ ಲೈಕ್ ಪರ್ಮಿಷನ್ ಇಲ್ಲ ಸರ್ ಕೆಲವೊಂದು ಖಾಸಗಿ ವಿಚಾರಣೆ ಕಡೆ ನನಗೆ ಭಯ ಇದೆ ಸರ್
ನನಗೆ ಭಯ ಇದೆ ಸರ್ ನನಗೆ ಸೂಕ್ತ ಇದು ಕೊಟ್ರೆ ಗವರ್ನಮೆಂಟ್ ಡೆಫಿನೆಟ್ಲಿ ನಾನು ಬಂದು ಹೇಳ್ತೀನಿ ಸರ್ ಇನ್ನು ನನ್ನನ್ನು ಬಳಸಿಕೊಂಡು ಇಬ್ಬರು ಸಿಎಂಗಳ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿರೋ ಮಹಿಳೆ ಬೆಂಗಳೂರಿನಲ್ಲಿಯೇ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ನನ್ನ ಗಂಡ ಮಕ್ಕಳನ್ನು ಸಾಯಿಸ್ತೇನೆ ಅಂತ ಹೆದರಿಸಿ ಬೆದರಿಸಿ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಮಾಜಿ ಸಿಎಂಗಳ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಭದ್ರತೆ ಕೊಟ್ಟರೆ ನಾನು ಎಸ್ಐಟಿಗೆ ಸಾಕ್ಷ್ಯಾಧಾರಗಳನ್ನು ಕೊಡ್ತೇನೆ ನನ್ನಂತಹ ಹಲವರನ್ನು ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಮುನಿರತ್ನ ಅತ್ಯಂತ ಪ್ರಭಾವಶಾಲಿ ಮುನಿರತ್ನ ಅವರೇ ನಮಗೆ ಫೋನ್ ಕೊಟ್ಟು ಕಳಿಸ್ತಾ ಇದ್ರು ಸಂಬಂಧಿಕ ಸುಧಾಕರ್ ಮೂಲಕ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ ಮುನಿರತ್ನ ಕೊಟ್ಟ ಮೊಬೈಲ್ ವಿಡಿಯೋನ ನಾನು ಸೇವ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿರುವಂತ ಮಹಿಳೆ ಎಲ್ಲೂ ಕೂಡ ನಮ್ಮ ವೈಯಕ್ತಿಕ ಮೊಬೈಲ್ ಬಳಸೋಕೆ ಬಿಡ್ತಾ ಇರಲಿಲ್ಲ ಮುನಿರತ್ನ ಹೆದರಿಸಿ ಬೆದರಿಸಿ ನನಗೆ ಹನಿ ಟ್ರ್ಯಾಪ್ ಮಾಡಿಸಿರೋ ಕುರಿತು ಸಾಕ್ಷ್ಯಾಧಾರಗಳು ಇದೆ ನಾನಾಗಿನೇ ಹನಿ ಟ್ರ್ಯಾಪ್ ಮಾಡಲಿಲ್ಲ ಮುನಿರತ್ನ ಮಾಡೋ ಆರೋಪ ಸತ್ಯಕ್ಕೆ ದೂರವಾದದ್ದು ನಮ್ಮಂತವರ ಅಸಹಾಯಕತೆ ಬಳಸಿಕೊಂಡು ಮಾಜಿ ಸಿಎಂ ಸಚಿವರು ಮಾಜಿ ಶಾಸಕರು ಇವರುಗಳದ್ದ ಹನಿ ಟ್ರ್ಯಾಪ್ ಮಾಡಿಸಿ ವಿಡಿಯೋ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಸಹ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿದ್ದಾರೆ ಎಸಿಪಿ ಸಿಪಿಐ ಅಧಿಕಾರಿಗಳು ಸಹ ಹನಿ ಟ್ರ್ಯಾಪ್ನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಎಚ್ಐವಿ ಯುವತಿಯನ್ನು ಬಳಸಿ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ನನ್ನ ಹಾಗೂ ಮುನಿರತ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿ ಅಂತ ಅಶ್ವಥ್ ನಾರಾಯಣ್ ಹಾಗೂ ಆರ್ ಅಶೋಕ್ಗೆ ಸಂತ್ರಸ್ತೆ ಚಾಲೆಂಜ್ ಮಾಡಿದ್ದಾರೆ ನನಗೆ ಏನಾದರೂ ಆದರೆ ಅದಕ್ಕೆ ಮುನಿರತ್ನ ಕಾರಣ ದೂರನ್ನು ವಾಪಸ್ ತಗೊಳ್ಳಿ ಅಂತ ಕೂಡ ಜೀವ ಭಯವನ್ನು ಹಾಕಿದ್ದಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ 10 ನಿಮಿಷ ಅಪಾಯಿಂಟ್ಮೆಂಟ್ ಬೇಕಾಗಿದೆ 10 ನಿಮಿಷ ಅವ್ರ ಜೊತೆ ಮಾತಾಡಬೇಕಾಗಿದೆ ಇದಕ್ಕೆ ಅವಕಾಶ ಮಾಡಿಕೊಡಿ ಇಷ್ಟೆಲ್ಲ ಆದರೂ ಮುನಿರತ್ನವರನ್ನು ಪಕ್ಷದಲ್ಲಿ ಇರಿಸ್ಕೊಂಡಿದ್ದೀರಲ್ಲ ಅಂತ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಅಂತ ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ ಸರ್ ನನಗೆ ಇದರಲ್ಲಿ ಒಂದು ರಿಕ್ವೆಸ್ಟ್ ಇದೆ ನನಗೆ ದಯವಿಟ್ಟು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸರ್ಗೆ 10 ನಿಮಿಷ ನನಗೆ ಅವ್ರ ಜೊತೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾನು 10 ನಿಮಿಷ ಅವ್ರ ಜೊತೆ ಮಾತಾಡಬೇಕು ಅನ್ನೋದು ನನ್ನ ಒಂದು ಭಾವನೆ ಸರ್ ದಯವಿಟ್ಟು ನಂಗೆ ಅವ್ರೊಂದು 10 ನಿಮಿಷ ಅವಕಾಶ ಕೊಡಲಿ ನಾನು ಮಾತಾಡಬೇಕು ಅಂತ ಇದ್ದೀನಿ ಸರ್ ನಾನು ಅವ್ರ ಹತ್ರ ಕೆಲವೊಂದು ಪರ್ಸ್ನಲ್ ವಿಷಯಗಳು ಹೇಳಬೇಕು ಅಂತ ಇದ್ದೀನಿ ನಾನು ಅವ್ರ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಸೊ ಇದಿಷ್ಟು ನಿನ್ನೆ ಸಂತ್ರಸ್ತ ಮಹಿಳೆ ಮಾಧ್ಯಮದ ಮುಂದೆ ಹೇಳಿರುವಂಥ ಮಾತುಗಳು ಅಂದರೆ ಅಧಿಕಾರಕ್ಕೋಸ್ಕರ ಮಹಿಳೆಯನ್ನು ಹೇಗೆ ಬೇಕಿದ್ರೂ ಬಳಸ್ಕೊಳ್ಬಹುದು ಅನ್ನೋ ಅಸಹ್ಯ ಮನಸ್ಥಿತಿಯ ವ್ಯಕ್ತಿತ್ವ ಮುನಿರತ್ನದ್ದಾಗಿತ್ತು ಅನ್ನೋದು ಈ ಮಹಿಳೆ ಹೇಳಿರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದಿಷ್ಟು ಮಂದಿ ಹೇಳ್ಬೋದು ಈ ಮಹಿಳೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಆದರೆ ಮಾಜಿ ಸಿಎಂಗಳ ವಿಡಿಯೋಗಳು ಕೂಡ ಇದೆ ನನಗೆ ಪ್ರೊಟೆಕ್ಷನ್ ಸಿಕ್ಕಿದ್ರೆ ಆ ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಂದರೆ ಇದರಲ್ಲಿ ಸುಳ್ಳಿರೋಕೆ ಸಾಧ್ಯನಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಮಾಜಿ ಸಿಎಂ ಅವರು ಅವ್ರಿಗೆ ಮುನಿರತ್ನಮ್ಮವರು ಕೊಡಬಾರ್ದು ಟಾರ್ಚರ್ನೆಲ್ಲ ಕೊಟ್ಟು ಯಾವ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಮಿನಿಸ್ಟರ್ ಪೋಸ್ಟ್ನಾಗ ಗಿಟ್ಟಿಸ್ಕೊಂಡ್ರು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸರ್ ನನ್ನ ಹತ್ರ ಆಧಾರ ಇದ್ರೂ ನನಗೆ ಭಯ ಇದೆ ಸರ್ ಅವನ ಮೇಲೆ ಅವ್ನು ಬಂದು ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಭಯ ಇದೆ ಸೊ ಗೌರ್ಮೆಂಟ್ ನನಗೆ ರಕ್ಷಣೆ ಕೊಟ್ಟರೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸರ್ ಸುಮಾರು ಮಾಡಿಸಿದ್ದಾರೆ ಸರ್ ಮುನಿರತ್ನಮ್ಮವರು ಬೇರೆ ಬೇರೆಯವರು ತುಂಬ ಜನದ ಹತ್ರ ಮಾಡಿಸಿದ್ದಾರೆ ಸರ್ ಎಷ್ಟೋ ಜನ ಮಾಜಿ ಸಿಎಂಗಳದ್ದು ಇದೆ ಸರ್ ಅವ್ರ ಹತ್ರ ಬಹಳಷ್ಟು ಜನ ಮುಖಂಡರು ಸಿಎಂಗಳದ್ದು ಎಲ್ಲ ಇದೆ ಸರ್ ಅವ್ರ ಹತ್ರ ಇಲ್ಲಿ ಆ ಮಹಿಳೆಗೆ ಯಾವುದೇ ಪೊಲಿಟಿಕಲ್ ಹಿಸ್ಟ್ರಿ ಇಲ್ಲದೇ ಇದ್ದಾಗ ಇನ್ನೊಬ್ಬ ಶಾಸಕ ತಪ್ಪು ಮಾಡಿದ್ದಾನೆ ಅಂತ ಕೈ ಮಾಡಿ ತೋರಿಸೋ ಧೈರ್ಯವನ್ನು ಈಕೆ ಮಾಡಿದ್ದಾರೆ ಮುಂದೊಂದು ದಿನ ತನ್ನ ಜೀವಕ್ಕೂ ಏನಾದರೂ ತೊಂದರೆ ಆಗಬಹುದು ಅನ್ನೋ ಭಯ ಕೂಡ ಈ ಸಂತ್ರಸ್ತೆಗೆ ಇದೆ ಈ ಭಯವನ್ನು ಮೊದಲು ನಮ್ಮ ಸಮಾಜ ಅವರಿಂದ ಹೋಗಲಾಡಿಸಬೇಕಾಗಿದೆ ಯಾಕಂದರೆ ಈ ಮಹಿಳೆಗೆ ಧೈರ್ಯ ಸಿಕ್ಕಿದ್ರೆ ನಿಮಗೆ ನಿಮ್ಮ ಜೀವಕ್ಕೆ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ ನೀವು ಎಲ್ಲ ಸತ್ಯವನ್ನು ಹೇಳಿ ಅನ್ನೋ ಧೈರ್ಯವನ್ನು ಈ ಮಹಿಳೆಗೆ ನಾವು ತುಂಬಬೇಕಾಗಿದೆ ಯಾಕಂದರೆ ಈ ಮಹಿಳೆ ಒಬ್ಬಳೇ ಅಲ್ಲ ಈ ರೀತಿ ಸಾವಿರಾರು ಮಹಿಳೆಯರು ಮುಂದೆ ಬಂದು ತಮಗಾದ ಅನ್ಯಾಯವನ್ನು ಹೇಳ್ಕೊಳ್ಬಹುದು ಯಾಕಂದರೆ ಈ ರಾಜಕಾರಣದಲ್ಲಿ ಸಾಚ ಅಂತ ಬಿಲ್ಡಪ್ ಕೊಡೋರು ಯಾರು ಸಾಚಗಳಾಗಿರೋದಿಲ್ಲ ವಯಸ್ಸಾಗಿದೆ ಇವರು ಅತ್ಯಾಚಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಯಡಿಯೂರಪ್ಪ ಸಾಕ್ಷಿ ಹಾಸನದ ಪ್ರಜ್ವಲ್ ರೇವಣ್ಣ ಸಾಕ್ಷಿ ಇಂಥವರನ್ನೆಲ್ಲ ನಮ್ಮ ನಾಡು ನೋಡ್ಬಿಟ್ಟಿದೆ ಸೊ ಹೆಣ್ಣನ್ನು ಪೂಜನೀಯ ಭಾವದಿಂದ ನೋಡಬೇಕು ಅನ್ನೋ ದೇಶದಲ್ಲೇ ಅತಿ ಹೆಚ್ಚು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರಗಳು ನಡೀತಾ ಇದೆ ಎಂಥ ಅವಸ್ಥೆ ಬಂದಿದೆ ನೋಡಿ ನಮ್ಮ ಸಮಾಜಕ್ಕೆ ಇನ್ನು ತನಿಖೆಗಳ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳು ಮೂಡೋದು ಸಹಜನೇ ಯಾಕಂದರೆ ಏಡ್ಸ್ ರೋಗಿಯನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡೋದು ಅಂತಂದರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಇಂಥ ಒಂದು ಸೀರಿಯಸ್ ಮ್ಯಾಟರ್ನ ತನಿಖೆ ಆಮೇಗತಿಯಲ್ಲಿ ಯಾಕೆ ಸಾಕ್ತಾ ಇದೆ ಅನ್ನೋದೇ ಡೌಟ್ ಆಗಿರೋದು ಮಹಜರಿಗೆ ಹೋಗುವಾಗ ಮಹಿಳೆಯನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಕರ್ಕೊಂಡು ಹೋಗಿ ಮುನಿರತ್ನನನ್ನು ಮಾತ್ರ ಸೀಕ್ರೆಟಾಗಿ ಕರ್ಕೊಂಡು ಹೋಗೋದು ಯಾಕೆ ಅಂದರೆ ಇಲ್ಲಿ ಮುನಿರತ್ನನಿಗೆ ಪೊಲೀಸ್ ಕಡೆಯಿಂದ ಕೂಡ ಸಪೋರ್ಟ್ ಸಿಗ್ತಾ ಇದೆಯಾ ಅಥವಾ ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸಿರೋದ್ರಲ್ಲಿ ಪೊಲೀಸರ ವಿಡಿಯೋಗಳು ಕೂಡ ಇದೆಯಾ ಇದೆಲ್ಲ ಸಾಮಾನ್ಯ ಜನರಿಗೂ ಕೂಡ ಬರುವಂಥ ಡೌಟ್ಗಳು ಏನು ನಡೀತಾ ಇದೆ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವೇ ಇಲ್ಲದಂತಾಗಿದೆ
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ